ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಂತ ಆರೋಪಿಯೊಬ್ಬನ ತಂದೆ ಮೃತಪಟ್ಟಿದ್ದಾರೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಆರೋಪಿ ಅನು ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಮೃತಪಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅನು ಭಾಗಿಯಾಗಿದ್ದಂತ ಅನು ಅನ್ನುವಂತ ಆರೋಪಿಯ ತಂದೆ ಮೃತಪಟ್ಟಿರುವಂತ ವಿಚಾರ ಈಗ ಸಿಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ನಿಂದಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನುವಂಥ ಡೀಟೇಲ್. ಚಿತ್ರದುರ್ಗದ ಸಿಹಿನೀರು ಹೊಂಡ ಸಮೀಪ ಇರುವಂತಹ ಮನೆಯಲ್ಲಿ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಚಂದ್ರಣ್ಣ ಅಂತ ಅವರ ಹೆಸರು. ಅನು ಈ ಕೇಸ್ನಲ್ಲಿ ಅಬ್ಸ್ಕ್ಯಾಂಡಿಂಗ್ ಆಗಿದ್ದಂತ ಆರೋಪಿ, ಆನಂತರ ಶರಣಾಗಿದ್ದ. ಮಗನ ಬಂಧನದಿಂದ ಚಂದ್ರಣ್ಣ ಡಿಪ್ರೆಷನ್ಗೆ ಹೋಗಿದ್ರು ಅನ್ನುವಂಥ ಡೀಟೇಲ್ ಇದೆ. ಡಿಪ್ರೆಷನ್ ಕಾರಣಕ್ಕಾಗಿ ಹೃದಯಾಘಾತ ಆಗಿದೆ, ಅವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅನು ಭಾಗಿಯಾಗಿದ್ದಂಥ ಆರೋಪ ಕೇಳಿ ಬಂದಿತ್ತು. ಅಂದರೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಇಲ್ಲಿ ಬೆಂಗಳೂರಿಗೆ ಕರೆತಂದಂಥ ಟೀಮ್ನಲ್ಲಿ ಅನು ಕೂಡ ಇದ್ದ. ಅನು ಅಲಿಯಾಸ್ ಅನಿಲ್ ಕುಮಾರ್. ಈ ಅನಿಲ್ ಕುಮಾರ್ನ ತಂದೆ ಚಂದ್ರಣ್ಣ ಈಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾರೆ. ಮಗ ಅರೆಸ್ಟ್ ಆದ ಬೆನ್ನಿಗೆ ಅವರು ಖಿನ್ನತೆಗೆ ಜಾರಿದ್ರು ಅನ್ನೋ ಡೀಟೇಲ್. ಸದ್ಯ ಚಂದ್ರಣ್ಣ ಮಗನ ನೆನಪಲ್ಲೇ ಕೊರಗಿ ಮೃತಪಟ್ಟಿದ್ದಾರೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಇದೇ ಫೋಟೋ, ಚಂದ್ರಣ್ಣ ಅವರ ಫೋಟೋ. ಆರೋಪಿ ಅನು ಅಲಿಯಾಸ್ ಅನಿಲ್ ಕುಮಾರ್ನ ತಂದೆ. ಮಗ ಅರೆಸ್ಟ್ ಆದ ಬೆನ್ನಿಗೆ ಅವರು ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾರೆ. ಚಿತ್ರದುರ್ಗದ ಸಿಹಿನೀರು ಹೊಂಡ ರಸ್ತೆಯ ಸಮೀಪ ಇವರ ಮನೆ ಇದೆ. ನನ್ನ ಮಗ ಅಮಾಯಕ, ನನ್ನ ಮಗನನ್ನ ಸುಖಾಸುಮನೆ ಈ ಕೇಸಲ್ಲಿ ಸಿಕ್ಕಿಸಿ ಹಾಕಿದ್ರು ಅಂತ ಅವರ ಕುಟುಂಬ ಸದಸ್ಯರು ಆರೋಪವನ್ನು ಮಾಡಿದರು. ಅಂದರೆ ನನ್ನ ಮಗನಿಗೆ ಏನೂ ಗೊತ್ತಿರಲಿಲ್ಲ, ಅವನನ್ನು ಈ ರಘು ಹಾಳು ಮಾಡಿಬಿಟ್ಟ, ರಘು ಕರ್ಕೊಂಡು ಹೋಗಿರೋದು, ರಘು ಕಾರಣಕ್ಕಾಗಿ ನನ್ನ ಮಗನಿಗೆ ಇಂಥ ಸ್ಥಿತಿ ಬಂತು ಅಂತ ಅವರ ಕುಟುಂಬ ಸದಸ್ಯರು ಮರುಗಿದರು. ಈಗ ಅವರ ತಂದೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ, ಬಹುಶಃ ಇವತ್ತು ಬೆಳಗ್ಗೆ ಅಂತ ಅನ್ಸುತ್ತೆ ಅವರ ಮನೆಯವರು ಒಂದಿಷ್ಟು ವಿಚಾರಗಳನ್ನು ಹೇಳಿಕೊಂಡಿದ್ರು. ನನ್ನ ಮಗ ತಪ್ಪು ಮಾಡಿಲ್ಲ, ಸುಖಾಸುಮನೆ ಈ ರಾಘು ಸಹವಾಸಕ್ಕೆ ಬಿದ್ದು ಈ ರೀತಿ ಆಯಿತು ಅಂತ. ಸೊ ಏನಾಗಿದೆ, ಏನಾಯಿತು? ಚಂದ್ರಣ್ಣ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತ ಮೊದಲು? ರಕ್ಷಿತ್, ಈಗ ಯಾವಾಗ ಅವರು ಅರೆಸ್ಟ್ ಆಗುತ್ತೋ ಸಾಕಷ್ಟು ಖಿನ್ನತೆಗೆ ನೋವಿಗೆ ಒಳಗಾಗ್ತಾರೆ, ಜೊತೆಗೆ ಅವರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಆದರೆ ಆಸ್ಪತ್ರೆಯಲ್ಲಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಸದ್ಯ ನಾನು ಅವರ ಒಂದು ನಿವಾಸ, ಚಿತ್ರದುರ್ಗದ ನಿವಾಸ ಏನಿದೆ, ಸಿಹಿನೀರು ಹೊಂಡ ಏನಿದೆ, ಆ ಹೊಂಡದ ರಸ್ತೆಯಲ್ಲಿರುವಂಥ ಒಂದು ನಿವಾಸದಲ್ಲಿದ್ದೇನೆ. ಅವರ ನಿವಾಸದಲ್ಲಿ ಈಗಾಗಲೇ ಅವರ ಮೃತದೇಹವನ್ನು ಕೂಡ ಇಡಲಾಗಿದೆ. ಮೃತದೇಹವನ್ನು ಇಟ್ಟು ಈಗಾಗಲೇ ಹೊರಗಡೆ ಸಾಕಷ್ಟು ಜನ ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ ಮಗ ಒಂದು ಕಡೆ ಜೈಲಿಗೆ ಹೋಗಿದ್ದಾನೆ, ಅದು ಬೇರೆ ಯುವಕರ ಸಹವಾಸ ಮಾಡಿ, ಜೊತೆಗೆ ಇಲ್ಲಿ ಮತ್ತೊಂದು ಕಡೆ ಪತಿ ಕೂಡ ಸಾವನ್ನಪ್ಪಿದ್ದಾನೆ ಅಂಥೇಳಿ ಅವರ ತಾಯಿ ಕೂಡ ಸಾಕಷ್ಟು ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ತಾಯಿನ ಒಮ್ಮೆ ಇಂತಹ ಸಂದರ್ಭದಲ್ಲಿ ಮಾತನಾಡಿಸಿ ನೋಡ್ತೀನಿ, ಅಮ್ಮ ಏನಾಯ್ತು ಅಂತ ಹೇಳಿ. ನನ್ನ ಮಗಂದು ಹಗಲೆಲ್ಲ ಇಟ್ಬಿಟ್ಟು ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತ ಹಂಗೆ ಹೋಗಿದ್ರು ಸರ್. ಏನು ಹೇಳೋಣ, ಅದೇ ಹೇಳಿ ಬೆಳಕಿನ ಕಿಟ್ಲಿ ಹೇಳಿ ಹೇಳಿ ಅದನ್ನ ಕೇಳಿ ಎದ್ದು ಹೊಡೆದ್ರು ಸರ್. ವಿಚಾರ ಕೇಳಿದ್ರ ಬಂದ್ರು ಸರ್, ನಮ್ಮಅಪ್ಪ ತಡ್ಕೊಳಕ್ಕಾಗಿಲ್ಲ, ಅದೇ ನಮಗೆ ನಮ್ಮ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್. ಒಂದು ಚಾನಲ್ಲ, ಎರಡು ಚಾನಲ್ಲ, ಎಷ್ಟು ಚಾನಲ್ಗತ್ತ ಉತ್ತರ ಕೊಡ್ತಾರೆ ಸರ್ ಅವರು. ನಮ್ಮಅಪ್ಪ ಬೆಳಿಗ್ಗಿನ ನನ್ನ ಜೊತೆ ಚೆನ್ನಾಗಿದ್ದ ಸರ್, ಈಗಿನೂ ಈಗ ಥರ ಆಗಿದ್ದಾರೆ. ನಮ್ಮಅಪ್ಪನ ಈ ಪರಿಸ್ಥಿತಿ ನಾನು ಕೇಳಿ ನೋಡೋಕ್ಕಾಗಲ್ಲ ಸರ್. ಮಗನ್ ನೋಡಬೇಕು ಅಂತ ಮಗನೇ ಬರಲಿಲ್ಲ. ಏನು ಮಾಡಲಿ, ನಮ್ಮಅಪ್ಪ ಹೋದ ನನ್ನ ತಮ್ಮದೇನು ತಪ್ಪಿಲ್ಲ ಸರ್, ನನ್ನ ತಮ್ಮದೇನು ತಪ್ಪಿಲ್ಲ. ಮಾಡಿಲ್ಲಲ್ಲಪ್ಪ ನೀನು, ಯಾರಿಗೆ ನಾನೇ ಮಾಡಿಲ್ಲ, ಎಲ್ಲಾರ್ಗೂ ಒಳ್ಳೇದು ಮಾಡಿದೆ ಹೋದೆ. ಅಯ್ಯೋ ನಮ್ಮಅಪ್ಪ ಹೋದ, ಯಾರಪ್ಪ ಅಂತ ಕರೀಲಪ್ಪ, ಯಾರ ಕರೀಲಿ ನಾನಪ್ಪ ಅಂತಂದು ನಿನ್ನ ಮಗನ ಮಕ್ಕ ನೋಡಿದೆ ಹೋದಲ್ಲ.
ಯಾರೋ ಮಾಡಿದ ತಪ್ಪಿಗೆ ನಮಗೆ ಯಾಕಪ್ಪ ಈ ಶಿಕ್ಷೆ? ನನ್ನ ಮಗು ಬಂದ್ಬಿಡ್ತು ನೋವು, ದಸ್ ಬಡವ್ರ ಮಕ್ಕಳಿಗೆ ಬೇಕಾಗಿತ್ತು ಇದು ನೋವು. ಏನ್ ಸಾ ಬಡವ್ರ ಮಕ್ಕಳಿಗೆ ಕೊಡ್ಬೇಕು ಈ ನೋವು, ಇದ್ದಂತ ನೋಡ್ಬೇಕು. ಬೆಳಗಿನ ಕಿಟ್ಲಿ ಹೇಳಿ ಹೇಳಿ ನಮಗೂ ಅದೇನೈತಿ, ಮಕ್ಕಳು ಬಿಟ್ಟು ಸಾಯನ್ ನಾವು ಇಂಥ ಪರಿಸ್ಥಿತಿಗೆ. ಇವತ್ತು ದೇವ್ರು ಒಳ್ಳೇದು ಮಾಡ್ತಾನೆ ಅವ್ರಿಗೆ, ಮಕ್ಕಳು ಬಿಟ್ಟು ಸತ್ತರಲ್ಲ. ನಾನೊಬ್ಬಳು ಸತ್ತು ಬಿಟ್ರಿ ಏನು, ನನ್ನ ಮಕ್ಕಳಿಗೆ ಯಾರು ಪರದೇಶಗಳವು ಹೆಂಗ್ ಮಾಡ್ತಾರೆ ಯಾರು? ನಾವಂತೂ ಇರ್ಬಾರ್ದು, ಒಂದು ದಿವಸ ಕೈಸ ಕೊಟ್ಟು ಬಿಟ್ರೆ ಕೊಡ್ ಸತ್ತು ಬಿಡ್ತೀವಿ ಸರ್, ಇರ್ಬೇಡ. ಏನಾದ್ರೂ ಹೇಳ್ತಿದ್ರ ಈ ಘಟನೆ ಆದ್ಮೇಲೆ? ನೀವು ಆಟಕ್ಕೆ ಅಂತ ಹೋಗಿದ್ದ ಸರ್, ಅವನ ದರ್ಶನ್ ತೋರಿಸ್ತೀವಿ ದರ್ಶನ್ ತೋರಿಸ್ತೀವಿ ಅಂತ ಹೋಗಿರೋದಕ್ಕೆ ಈ ಕೃತ್ಯ ಆಗೋಗಿದೆ ಸರ್. ಯಾರೇನ್ ಮಾಡಕ್ಕಾಗ್ತದೆ ಹೇಳಿ? ಈಗ ನಮ್ಮಪ್ಪನೇ ಹೋದ, ನನ್ ಮಗ ತಪ್ಪು ಮಾಡಿಲ್ಲ, ನನ್ ಮಗ ತಪ್ಪು ಮಾಡಿಲ್ಲ ಅಂತ ಬೆಳಗಿಂದ ನನ್ನ ಹತ್ರ ಮಾತಾಡಿದ್ರು ಸರ್. ಈಗಿಲ್ಲ ಸರ್ ನಮ್ಮಪ್ಪ, ನನಗೆ ಇಲ್ಲ, ಈಗಿಲ್ಲ ಸರ್ ನಮ್ಮಪ್ಪ. ಸಂಜೆ ಪೊಲೀಸರು ಮುಂದೆ ಹೋಗಿನ ಮುಂಚೆ ಏನಾದ್ರು ಮನೆಗೆ ಬಂದಿದ್ರ ತಂದೆಯವ್ರು? ಯಾರು ಮನೆಗೆ ಬಂದಿಲ್ಲ, ಅವ್ರಲ್ಲಿದ್ದ ಹಂಗ ಕರ್ಕೊಂಡು ಹೋಗಿದ್ರಂತ ನನ್ನ ಮಗ ನನ್ನ ಗಂಡ ಅದಕ್ಕೆ ಏನರಿ ಅದು ಹೊಡ್ಕೊಂಡು ಬಂದಿಲ್ಲ ಸರ್. ನನಗೂ ಮಾತಾಡಕ್ಕಾಗಲ್ಲ ಸರ್, ಅದೇನು ಐತಿ ನನಗೆ ಕರೆಸ್ರಿ ಎಬ್ಬರ್ಸ್ರ ನಮ್ಮ ಅಪ್ಪನ ಎಬ್ಬರ್ಸ್ರ. ನಮ್ಮ ತಪ್ಪು ಮಾಡಿಲ್ಲ, ನಮ್ಮ ತಪ್ಪು ಮಾಡಿಲ್ಲ, ನಮ್ಮ ಅಪ್ಪನ ಕರೆಸ್ರಿ. ರಕ್ಷಿತ್ ಇದು ಅವರ ಕುಟುಂಬಸ್ಥರ ಆಕ್ರಂದನ ನೋಡ್ಲಿ, ಕರೆಸ್ರಿ ಅವನ್ನ, ಎಲ್ಲಿದ್ದಾರೆ ಕರೆಸ್ಲಿ, ಅವನೇನು ತಪ್ಪು ಮಾಡಿಲ್ಲ, ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ, ಕರೆಸ್ರಿ ಅವನ್ನ, ಕರೆಸ್ರಿ. ನಮ್ಮಪ್ಪ ಅದನ್ನೇ ನೆನೆಸ್ಕೊಂಡು ಬೆಳಗಿದ್ದ, ಊಟ ಮಾಡಿಲ್ಲ, ತಿಂಡಿ ತಿನ್ನಿಲ್ಲ, ನೋಡಕ್ಕಾಗಲ್ಲ ನಮ್ಮಪ್ಪ ಹೋದ, ನಮ್ಮಪ್ಪ ಹೋದ. ದರ್ಶನ್ ಅವರ ಅಭಿಮಾನಿ ಅಂತ ಏನಾದ್ರು ಏನು ಹೇಳಿಲ್ಲ ಸರ್, ನನಗೆ ಏನು ಹೇಳಿಲ್ಲ ಸರ್. ಅಭಿಮಾನಿ ಅಲ್ಲ ಸ ಅವನು, ಅವನಲ್ಲ ಸರ್. ಎಲ್ಲಿದ್ರು ಹೇಳ್ತೀನಿ ಸರ್, ಯಾರನ್ನಾರು ಕೇಳಿ ಸರ್. ನೀವೇನಾಗ್ಬೇಕು ಸರ್? ಅಣ್ಣ ಅಣ್ಣ ಏನಾಯ್ತು ಸರ್ ತಂದೆಯವ್ರಿಗೆ ಈ ವಿಚಾರ ಗೊತ್ತಾಯ್ತಾ ಅಂತ ಹೇಳಿ? ತಂದೆಯವ್ರಿಗೆ ವಿಚಾರ ಗೊತ್ತಾಗಿ ನನ್ನ ಮಗ ಅಂತನಲ್ಲ ಅಂತಂದು ಎದೆ ಹೋಗಿ ಎದೆ ನೋವು ಬಂದು ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ತಿರ್ಕೊಂಡಿರೋದು. ಅವ್ರು ಸರೆಂಡರ್ ಆದ್ಮೇಲೆ ಆಗಿದ್ದು? ಅಥವಾ ಸರೆಂಡರ್ ಆದ್ಮೇಲೆ ನನ್ನ ಮಗ ಅಂತನಲ್ಲ ಅಂತ ಎದೆ ಹೊಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡು ಹೋಗಿರೋದು. ಸಂಜೆ ಸರೆಂಡರ್ ಆದಾಗ ವಿಚಾರ ಗೊತ್ತಾಯ್ತು ಸರೆಂಡರ್ ಆಗಿದೆ ಇತ್ತು ಎದೆ ನೋವು ಅಂತ ಕಾಣಿಸ್ಕೊಂಡ್ರು. ನಾವೆಲ್ಲ ತೋರಿಸ್ಕೊಂಡು ಟ್ಯಾಬ್ಲೆಟ್ಸ್ ಕೊಟ್ವಿ. ಇವಾಗ ಹಿಂಗೆ ನಡ್ಕೊಂಬರ್ಬೇಕಾರೆ ಅಲ್ಲೇ ಬಿದ್ದು ಹಂಗೆ ತಿರ್ಕೊಂಡು ಹೋದ್ರು. ದರ್ಶನ್ ಅವರ ಅಭಿಮಾನಿನಾ? ನಾನು ಅಭಿಮಾನಿ ಅಲ್ಲ, ಹಿಂಗೆ ಕರ್ಕೊಂಡೋಗಿ ಮೋಸ ಮಾಡಿರೋದು. ಬೇರೆಯವರು ಈ ರಾಗು ಅವರೆಲ್ಲ ಗೊತ್ತಿತ್ತ ಇವ್ರಿಗೆ? ಗೊತ್ತಿಲ್ಲ ಸರ್ ಅವರಿಗೆ. ಮನೆಗಿದ್ದ ಅವನು, ಮನೆಗೆ ಆಟ ಹೊಡ್ಕೊಂಡು ಮನೆಗಿಡ್ತಾನೆ, ಎಲ್ಲೂ ಹೋಗಲ್ಲ. ಇವಾಗ ಅವನಿಗೆ ಕರೆಸ್ರಿ, ತಂದೆ ಮುಖ ನೋಡ್ಬೇಕು, ಅದು ಅನ್ಬೇಕು ಅನ್ಬೇಕು ಅಂತಿದ್ದ ಮಗನ ಮುಖ ನೋಡ್ಬೇಕು, ಅವನಿಗೆ ಅಪ್ಪನ ಮುಖ ನೋಡೋದು ಬೇಡ. ಒಂದ್ಸತಿ ಕರೆಸ್ರಿ ನೋಡ್ಲಿ, ನನ್ನ ಮಗ ಅಂತನಲ್ಲ ಅಂತ ಗೊತ್ತೈತೆ. ಈಗ ಬೇರೆ ಆರೋಪಿಗಳಿದಾರಲ್ಲ ರಘು ಮತ್ತೆ ಬೇರೆ ಹುಡುಗರು, ಅವ್ರು ಯಾವತ್ತಾದ್ರೂ ಇವ್ರ ಜೊತೆ ಓಡಾಡೋದು? ಜೊತೆಯಲ್ಲಿ ಯಾರು ಓಡಾಡಿಲ್ಲ, ಬಾಡಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಡ್ರೈವರ್ ಅಲ್ಲ ಇವನು, ಬೇರೆ ಆಟೋದಾಗೆ ನಾವು ಹೊಡೆಯಲ್ಲ, ನೀನೇ ಬಂದು ಹೊಡಿಬಾ ಅಂತ ಕರ್ಕೊಂಡು ಹೋಗಿ ಈ ತರ ಆಗಿರೋದು. ಎಷ್ಟು ಜನ ಮಕ್ಕಳಿದ್ರು ಸರ್ ಇವರು? ಅನು ಅವರ ತಮ್ಮ, ಇವನೊಬ್ನು ತಮ್ಮ. ಮುಂದೆ ಬಾ, ನಾನು ದೊಡ್ಡಣ್ಣ, ಅವನ ಎರಡನೇನು, ಇವನು ಮೂರನೇ. ಕೆಲಸ ಮಾಡ್ಕೊಂಡಿದ್ರು ಸರ್ ಅನು? ಆಟೋ ಡ್ರೈವರ್ ಅವರು. ಬಾಡಿಗೆ ಆಟೋದು ಹೊಡಿ ಕಂತು ಕಟ್ಕಂತ ಹೊಡಿತೀನಿ. ಆಟೋ ತಗೊಂಡೋಗಿದ್ದು ಇವ್ರದೇನ? ಇವ್ರದಲ್ಲ, ಬೇರೆ ಇರ್ದದು. ಬಾ ಡ್ರೈವಿಂಗ್ ಅಂತ ಕರ್ಕೊಂಡೋಗಿ ಹಿಂಗೆ ಮೋಸ ಮಾಡಿರ ಸರ್. ಈಗ ನಿಮಗೆ ಈ ರೀತಿ ಪ್ರಭಾವಿ ವ್ಯಕ್ತಿ ಯಾರೊಬ್ಬ ಮಾಡಿರೋದಕ್ಕೆ ಸಾಕಷ್ಟು ಕುಟುಂಬಗಳು ಈ ರೀತಿ ನೋವು ಪಡ್ತೀವಿ. ಆದರೆ ನೋವು ತಿನ್ನೋರು ಯಾರು ಸರ್ ನೋಡ್ರಿ? ಇವಾಗ ಆ ನೋವು ಕೇಳಿ
ಅಲ್ಲ ನೋವು ಕೇಳಿ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಈ ನೋವಿಗೆ ಒಬ್ರು ಇದು ಮಾಡೋದಕ್ಕೆ ಎಲ್ಲರಿಗೂ ತಗೊಳ್ಳೋ ಜೊತೆಗೆ. ಅಪ್ಪ ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂದಲ್ಲು ಎದ್ದಳು ಅಪ್ಪ ಎದ್ದಳು ನಿನ್ ಮಗ ಬರ್ತಾನ ನೋಡ ಎದ್ದಳು ರಕ್ಷತ್. ಇದು ಅವರ ಕುಟುಂಬಸ್ಥರ ಆಕ್ರಂದನ ಅಂದ್ರೆ ಎಲ್ಲೋ ಒಂದು ಕಡೆ ಯಾರೋ ಪ್ರಭಾವಿ ಮಾಡಿದ ತಪ್ಪಿಗೆ ನಮ್ಮ ಕುಟುಂಬಗಳು ಈ ರೀತಿ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಈಗಾಗಲೇ ಅವರ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಆಪ್ತರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಯಾವಾಗ ತಮ್ಮ ಮಗ ಸರೆಂಡರ್ ಆದ ಪೊಲೀಸ್ ಠಾಣೆಗೆ ಅಂತ ಗೊತ್ತಾಗುತ್ತೋ ಆಗ ಇದೇ ಒಂದು ನಿವಾಸದ ಮುಂಭಾಗದಲ್ಲಿ ಅವರು ಕುಸಿದು ಬೀಳ್ತಾರೆ. ಅದಾದ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಮಾಹಿತಿಯನ್ನು ಯಾರಿಗೆ ಸಂಬಂಧಿಕರಿಗೂ ಕೂಡ ಕೊಡ್ತಾರೆ. ಅಂದರೆ ಅನು ಅವರ ಸಂಬಂಧಿಕರಿಗೆ ಮಾಹಿತಿಯನ್ನು ಕೊಟ್ಟ ನಂತರ ಅವರ ಮೃತದೇಹವನ್ನು ಸದ್ಯ ಈಗ ತಂದು ಅವರ ನಿವಾಸದ ಮುಂಭಾಗದಲ್ಲಿ ಇಡಲಾಗಿದೆ. ಇದ್ದಂಥ ಮೂರು ಜನರಲ್ಲಿ ಈತ ಆಟೋ ಚಾಲಕ ಆಟೋ ಚಾಲನೆ ಮಾಡಿ ಏನು ದುಡ್ಡನ್ನು ದುಡಿತಾ ಇದ್ದ, ಇದು ಕೂಡ ಮನೆಗೆ ಆಧಾರವಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.